ಈ ರೀತಿಯಾಗಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂತೆ ಹೇಳುವಂತ ಕುಮಾರಸ್ವಾಮಿ ಅವರು ಇನ್ನೊಂದು ಹೆಜ್ಜೆಯನ್ನು ಕೂಡ ಇಡ್ತಾ ಇದ್ದಾರೆ ಚನ್ನಪಟ್ಟಣ ಟಿಕೆಟ್ಗಾಗಿ ಸಿಪಿ ಯೋಗೇಶ್ವರ್ ಅವರು ಕೊನೆಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇವತ್ತು ಅವರನ್ನ ಭೇಟಿಯಾಗಲಿದ್ದಾರೆ ಸಿಪಿ ಯೋಗೇಶ್ವರ್ ಗೆಲುವಿನ ಲೆಕ್ಕಾಚಾರ ಹೇಳಿ ಎಚ್ ಡಿಕೆಯನ್ನ ಮರವೊಲಿಸ್ತಾರ ಸಿಪಿ ಯೋಗೇಶ್ವರ್ ಯೋಗೇಶ್ವರ್ಗೆ ಟಿಕೆಟ್ ಕೊಡೋಕೆ ಕುಮಾರಸ್ವಾಮಿ ಅವರು ಒಪ್ತಾರ ಹಠ ಬಿಟ್ಟು ಕಂಡೀಷನ್ ಹಾಕಿ ಟಿಕೆಟ್ ಅನ್ನು ಏನಾದರೂ ಕುಮಾರಸ್ವಾಮಿ ಅವರು ಅದು ತಾತ್ಕಾಲಿಕವಾಗಿರುತ್ತೆ ಯೋಗೇಶ್ವರ್ ಲೆಕ್ಕಾಚಾರ ಏನು ಕುಮಾರಸ್ವಾಮಿ ಅವರ ಕಂಡೀಷನ್ ಏನು ಅನ್ನುವಂಥದ್ರ ಲೆಕ್ಕಾಚಾರವನ್ನ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನ ಮಾಡ್ತೀವಿ ಕುಮಾರಸ್ವಾಮಿಯವರನ್ನ ಮನವೊಲಿಸೋದ್ರಲ್ಲಿ ಯೋಗೇಶ್ವರ್ ಯಶಸ್ವಿ ಆಗ್ತಾರ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡಲೇಬೇಕು ಅನ್ನುವಂಥ ಪರಿಸ್ಥಿತಿಗೆ ಬಂದ್ರೆ ಕುಮಾರಸ್ವಾಮಿ ಅವರು ಯಾವ ಲೆಕ್ಕಾಚಾರಗಳನ್ನು ಇಡ್ತಾರೆ ಇಲ್ಲಿದೆ ನೋಡಿ ಪಾಯಿಂಟ್ ನಂಬರ್ ಒನ್ ಚನ್ನಪಟ್ಟಣ ಗೆಲುವಿಗೆ ಒಳ್ಳೆಯ ವಾತಾವರಣ ಇದೆ ಎನ್ ಡಿ ಎಯಿಂದ ನನಗೆ ಟಿಕೆಟ್ ಕೊಡಿ ಅನ್ನುವಂಥದ್ದು ಪಿ ವೈ ಗೆಲುವಿನ ಲೆಕ್ಕಾಚಾರ ಯೋಗೇಶ್ವರ್ ಗೆಲುವಿನ ಲೆಕ್ಕಾಚಾರ ಇಬ್ಬರ ಜಗಳದಲ್ಲಿ ಕಾಂಗ್ರೆಸ್ಗೆ ಲಾಭ ಆಗೋದು ಬೇಡ ಅನ್ನುವಂಥದ್ದು ಅವರ ಸಲಹೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಮುಖಂಡರು ಒಟ್ಟಾದರೆ ನಮಗೆ ಗೆಲುವು ಖಂಡಿತ ಅನ್ನೋದು ಅವರಿಗೆ ವಿಶ್ವಾಸ ಈ ಅವಕಾಶ ಮಿಸ್ ಮಾಡಿಕೊಳ್ಳೋದು ಬೇಡ ಅನ್ನುವಂತಹ ಸಲಹೆಯನ್ನು ನೀಡ್ತಾ ಇದ್ದಾರೆ ನಮ್ಮಿಬ್ಬರ ರಾಜಕೀಯ ಶತ್ರು ಕೆ ಶಿವಕುಮಾರ್ ಸೋಲಿಸೋಕೆ ನನ್ನ ಸ್ಪರ್ಧೆ ಉತ್ತಮ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಕೈಯಲ್ಲಿ ಸರ್ಕಾರ ಇದೆ ಆಡಳಿತ ದುರ್ಬಳಕೆ ಮಾಡಿಕೊಳ್ತಾರೆ ಆಡಳಿತವನ್ನು ದುರ್ಬಳಕೆ ಮಾಡಿಕೊಳ್ತಾರೆ ಲೋಕಸಭೆ ಚುನಾವಣೆಯಲ್ಲಿ ಮಂಜುನಾಥ್ ಪರವಾಗಿ ಕೆಲಸವನ್ನ ಮಾಡಿದ್ದೇನೆ ಉಪ ಚುನಾವಣೆಯಲ್ಲಿ ಈಗ ನನಗೆ ನೀವು ಸಹಕಾರವನ್ನ ಕೊಡಿ ಸಣ್ಣ ಪುಟ್ಟ ಮಾತುಗಳಿಂದ ವ್ಯತ್ಯಾಸವಾಗಿದ್ರೆ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದು ಬೇಡ ಅನ್ನುವಂಥದ್ದನ್ನ ಯೋಗೇಶ್ವರ್ ಅವರು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರಿಗೆ ಅವರ ಒಂದಿಷ್ಟು ಲೆಕ್ಕಾಚಾರಗಳನ್ನು ಇಟ್ಟುಕೊಂಡು ಹಾಗಿದಾಗ ಕುಮಾರಸ್ವಾಮಿ ಅವರ ಕಂಡೀಷನ್ ಏನಾಗ್ಬೋದು ಪಾಯಿಂಟ್ ನಂಬರ್ ಒನ್ ಟಿಕೆಟ್ ಕೊಡ್ತೀವಿ ಆದರೆ ಜೆ ಡಿ ಎಸ್ನಿಂದ ನೀವು ಸ್ಪರ್ಧೆಯನ್ನ ಮಾಡಬೇಕು ಟಿಕೆಟ್ ಕೊಟ್ಟರು ಕೂಡ ಈ ಅವಧಿಗೆ ಮಾತ್ರ ಇದು ಒಪ್ಪಂದವಾಗಿರುತ್ತೆ ಇನ್ನು ಬಾಕಿ ಉಳಿದಿರುವಂಥ ಈ ಸರ್ಕಾರದ ಟೈಮ್ವರೆಗೂ ಆದರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಅವತ್ತಿನ ಸನ್ನಿವೇಶ ಹೇಗಿರುತ್ತೋ ಅದರ ಮೇಲೆ ತೀರ್ಮಾನ ಮಾಡೋಣ ಅಂತ ಟಿಕೆಟ್ ಕೊಟ್ಟು ಗೆದ್ದ ಬಳಿಕ ಕ್ಷೇತ್ರದಲ್ಲಿ ದೋಸ್ತಿ ಕಾರ್ಯಕರ್ತರನ್ನ ಸಮಾನವಾಗಿ ನೋಡಬೇಕು ಜೆ ಡಿ ಎಸ್ ನಾಯಕರು ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಬೇಕು ಚನ್ನಪಟ್ಟಣದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಕಾದರೂ ಕೂಡ ನಮ್ಮ ಅಭಿಪ್ರಾಯವನ್ನ ಪಡೆಯಬೇಕು ಅನ್ನುವಂಥದ್ದು ಕಂಡೀಷನ್ಸ್ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಹಾಕಬಹುದು ಅಂತಿದ್ದಾರೆ ಸೊ ಒಂದು ವೇಳೆ ಯೋಗೇಶ್ವರ್ ಅವರಿಗೆ ಕೊಡೋದೇ ಆದ್ರೆ ಇಲ್ಲದೇ ಇದ್ರೆ ಯೋಗೇಶ್ವರ್ ಅವರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ತಾರ ಇಲ್ಲ ಅವರನ್ನ ಮನವೊಲಿಸೋದ್ರಲ್ಲಿ ಕುಮಾರಸ್ವಾಮಿಯವರು ಯಶಸ್ವಿ ಆಗ್ತಾರ ಅವ್ರನ್ನ ಕಾಂಗ್ರೆಸ್ನ ತಗೊಳ್ತಾರ ಹಲವು ರೀತಿಯಾಗಿ ಪ್ರಶ್ನೆಗಳು ಮುಂದೆ ಇವೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಅಂತ ಶ್ರೀನಿವಾಸ ರಾವ್ ದಳವೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರು ಶ್ರೀನಿವಾಸ್ ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅವರು ಯೋಗೇಶ್ವರ್ ಮನವೊಲಿಸ್ತಾರ ಅಥವಾ ಯೋಗೇಶ್ವರ್ ಅವರೇ ಕುಮಾರಸ್ವಾಮಿ ಅವರನ್ನ ಮನವೊಲಿಸ್ತಾರೆ ಇಬ್ಬರದ್ದು ಕಂಡೀಷನ್ಸ್ ಗಳೇನಾದ್ರೂ ಇದೆಯಾ ಒಂದು ರೀತಿಯಾಗಿ ಒಂದು ಹೆಜ್ಜೆಯನ್ನ ಯೋಗೇಶ್ವರ್ ಅವರೇ ಹಿಂದೆ ಇಡಬೇಕಾಗತ್ತೆ ಈಗ ಅಗ್ರೆಸಿವ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿರುವಂತದ್ದು ಅವರು ಹಾಗೆ ನೋಡಿದ್ರೆ ಅವರು ಕೂಡ ಒಂದು ರೀತಿಯಾಗಿ ಡೋಲಾಯಮಾನವಾಗಿ ನಿಂತ್ಕೊಳ್ಳೋ ಪರಿಸ್ಥಿತಿಯಲ್ಲಿದ್ದಾರೆ ನಿಖಿಲಿಗೆ ಕೊಟ್ರೆ ಯೋಗೇಶ್ವರ್ ಅವರು ರೆಬಲ್ ಆಗಿ ನಿಂತ್ಕೊಂಡ್ರೆ ಮತ್ತೆ ನಿಖಿಲಿಕ್ ಪರಿಸ್ಥಿತಿ ಕಷ್ಟ ಆಗುತ್ತೆ ಅನ್ನೋದು ಹಾಗಾಗಿ ಒಂದು ರೀತಿಯಾಗಿ ಅತಂತ್ರವಾಗಿ ನಿಂತ್ಕೊಂಡಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಅರುಣ್ ಹೌದು ಯಾಕೆ ಅಂತಂದ್ರೆ ಕುಮಾರಸ್ವಾಮಿ ಅವರಿಗೆ ಕ್ಷೇತ್ರವನ್ನ ಉಳಿಸ್ಕೊಳ್ಬೇಕಾಗ ಉಳಿಸ್ಕೋಬೇಕು ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ರಾಜಕೀಯ ವೈರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ವಿರುದ್ಧ ಗೆಲ್ಬೇಕು ಅನ್ನುವಂತಹ ಹಠ ಒಂದ್ ಕಡೆ ಈ ಹಿನ್ನೆಲೆಯಲ್ಲಿ ಸಮರ್ಥವಾದಂತಹ ಅಭ್ಯರ್ಥಿಯನ್ನು ಹಾಕಬೇಕು ಅನ್ನುವಂತಹ ಆ ಒತ್ತಡದಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ ಒಂದ್ ವೇಳೆ ನಿಖಿಲ್ ಅವ್ರಿಗೆ ಏನಾದ್ರು ಕೊಟ್ರೆ ಮಂಡ್ಯದ ಲೋಕಸಭಾ ಚುನಾವಣೆ ರಾಮನಗರ ಚುನಾವಣೆ ಆದಂತೆ ಮತ್ತೆ ಏನಾದ್ರೂ ಇಲ್ಲಿ ಸಮಸ್ಯೆ ಆದ್ರೆ ನಿಖಿಲ್ ರಾಜಕೀಯ ಭವಿಷ್ಯಕ್ಕೆ ಸಮಸ್ಯೆ ಆಗತ್ತೆ ಹಾಗಂತ ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಟ್ರೆ ಆ ಡಿ ಕೆ ಶಿವಕುಮಾರ್ ತಮ್ಮ ಪ್ರಾಬಲ್ಯದ ಗೆತ್ಕೊಳ್ಬಹುದು ಅನ್ನುವಂತಹ ಲೆಕ್ಕಾಚಾರ ಕೂಡ ಕುಮಾರಸ್ವಾಮಿ ಅವರಿಗೆ ಇದೆ ಹಾಗಾಗಿ ಅಳದು ತೂಗಿ ನೋಡಿ ಕ್ಯಾಂಡಿಡೇಟ್ ಗಳನ್ನ ಹಾಕಬೇಕು ಅನ್ನುವಂತಹ ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಹಾಗಾಗಿನೇ ಇನ್ನೂ ಕೂಡ ಯಾರನ್ನು ಕೂಡ ಫೈನಲ್ ಮಾಡಿಲ್ಲ ಮೊನ್ನೆ ಮೊನ್ನೆ ಕೂಡ ಚನ್ನಪಟ್ಟಣದ ನಾಯಕರ ಸಭೆಗಳನ್ನ ಮಾಡಿದ್ರು ಅಲ್ಲೂ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿದ್ರು ಅದಾದ ನಂತರ ನಿನ್ನೆ ಸಿ ಪಿ ಯೋಗೇಶ್ವರ್ ಅವರು ಸಭೆಯನ್ನ ಮಾಡಿ ಇಷ್ಟು ದಿನ ಒಂದು ರೀತಿ ರೆಬಲ್ ಆದಂತಹ ಮಾತುಗಳನ್ನ ಆಡ್ತಿದ್ರು ಆದ್ರೆ ನಿನ್ನೆ ಯೋಗೇಶ್ವರ್ ಅವರು ಒಂದು ಸಾಫ್ಟ್ ರೀತಿಯಾಗಿ ಮಾತುಗಳನ್ನ ಆಡಿದ್ದಾರೆ ಅಂದ್ರೆ ನಾನು ನನಗೆ ಟಿಕೆಟ್ ಸಿಗುವಂತಹ ಸಾಧ್ಯತೆ ಇದೆ ಕುಮಾರಸ್ವಾಮಿ ಅವರ ಬಳಿ ನಾನು ಮಾತನಾಡ್ತೀನಿ ಅನ್ನುವಂತ ಮಾತುಗಳನ್ನು ನೋಡಿದ್ರೆ ಒಂದು ರೀತಿ ಇಬ್ರು ಕೂಡ ಒಂದು ಒಪ್ಪಂದಕ್ಕೆ ಬರುವಂತಹ ಸಾಧ್ಯತೆಗಳು ಇದಾವೆ ಅನ್ನುವಂಥದ್ದು ಹಾಗಾಗಿ ಇವತ್ತು ಸಾಯಂಕಾಲ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದ ನಾಯಕರ ಸಭೆಯನ್ನು ಕರೆದಿದ್ದಾರೆ ಅಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿಕೊಂಡು ಮುಂದಿನ ನಿಲುವುಗಳನ್ನು ತೆಗೆದುಕೊಳ್ಬಹುದು ಒಂದ್ ವೇಳೆ ಟಿಕೆಟ್ ಕೊಟ್ಟಿದ್ದೇ ಆದ್ರೆ ಯೋಗೇಶ್ವರ್ ಅವರಿಗೆ ಒಂದಿಷ್ಟು ಕಂಡೀಷನ್ ಗಳನ್ನ ಕುಮಾರಸ್ವಾಮಿ ಅವರು ಹಾಕಬಹುದು ಯಾಕೆಂದ್ರೆ ಆ ಕ್ಷೇತ್ರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಉಳಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಕುಮಾರಸ್ವಾಮಿ ಅವರಿಗೆ ಇದೆ ಹಾಗಾಗಿ ಏನಾದರೂ ಜೆಡಿಎಸ್ ನ ಚಿಹ್ನೆಯಿಂದ ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ತಾರ ಕಾದ್ ನೋಡ್ಬೇಕು ಒಂದ್ ವೇಳೆ ಏನಾದ್ರೂ ಮಾತುಕತೆಗಳಾದ್ರೆ ಎಲ್ಲರ ಅಭಿಪ್ರಾಯ ಅಂದ್ರೆ ಚನ್ನಪಟ್ಟಣದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾದ್ರೆ ನಮ್ಮ ಅಭಿಪ್ರಾಯಗಳನ್ನು ಕೂಡ ತೆಗೆದುಕೊಳ್ಬೇಕು ಈ ರೀತಿಯಾದಂತಹ ಒಂದಿಷ್ಟು ಒಂದಿಷ್ಟು ಕಂಡೀಷನ್ಗಳನ್ನ ಹಾಕಿ ಕುಮಾರಸ್ವಾಮಿ ಅವರು ಟಿಕೆಟ್ ಇದ್ಯಾವುದು ಕೂಡ ಫೈನಲ್ ಆಗಿಲ್ಲ ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ಜೊತೆ ಮಾತುಕತೆ ಬಳಕೆ ಯಾರಿಗೆ ಟಿಕೆಟ್ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ ಆದ್ರೆ ಕುಮಾರಸ್ವಾಮಿ ಅವರು ಮಾತ್ರ ಆ ಮುಖಂಡರ ಅಭಿಪ್ರಾಯಗಳನ್ನ ತೆಗೆದುಕೊಂಡು ಅಂತಿಮವಾದಂತಹ ನಿಲುವನ್ನ ತೆಗೆದುಕೊಂಡು ಬಿಜೆಪಿ ಹೈಕಮಾಂಡ್ ಜೊತೆ ಮಾತುಕತೆ ಮಾಡುವಂತ ಸಾಧ್ಯತೆ ಇದೆ ಅರುಣ್ ಓಕೆ ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು